ಅಲ್ಲ ಅಪೀಲ್ ಹೋಗ್ತೇವೆ ಬಿಡ್ತೇವೆ ಅದೆಲ್ಲ ನಮಗೆ ಬಿಟ್ಟದ್ದು. ನಾವು ಯಾವ ರೀತಿಯಲ್ಲಿ ಇವತ್ತು ಇದರ ಹಿಂದ್ಗಡೆ ಒಂದು 1000 ಲಾಯರ್ಸ್ ಇದ್ದಾರೆ, ಏನು ಕಮ್ಮಿ ಜನಗಳಿಲ್ಲ. ಹೈಕೋರ್ಟ್ ಲಾಯರ್ಸ್ ಇದ್ದಾರೆ, ಸುಪ್ರೀಂ ಕೋರ್ಟ್ ಲಾಯರ್ಸ್ ಇದ್ದಾರೆ, ರಿಟೈರ್ಡ್ ಜಡ್ಜ್ಗಳಿದ್ದಾರೆ, ದೊಡ್ಡ ದೊಡ್ಡ ಸಾಹಿತಿಗಳಿದ್ದಾರೆ, ದೊಡ್ಡ ದೊಡ್ಡ ಸಂಘಟನೆಗಳಿವೆ. ಎಲ್ಲ ಸೇರಿಕೊಂಡು ನಾವು ತೀರ್ಮಾನ ಮಾಡ್ತೇವೆ ಯಾವ ರೀತಿ ಹೋಗಬೇಕು ಅಂತೇಳಿ. ಸರ್ಕಾರದ ಕಡೆಯಿಂದ ಅವರು ಏನು ತೀರ್ಮಾನ ತಗೊಳ್ತಾರೆ ಅದನ್ನು ಹೇಳಿ ನಮಗೆ ಫಸ್ಟಿಗೆ. ಸರ್ಕಾರದ ಕಡೆಯಿಂದ ಅವರೇನು ತೀರ್ಮಾನ ತಗೊಳ್ತಾರೆ ಎಂದು ರಾಜ್ಯದ ಗೃಹಮಂತ್ರಿಯಾಗಿ ಜವಾಬ್ದಾರಿ ವ್ಯಕ್ತಿ ಅವರೇನು ತೀರ್ಮಾನ ತಗೊಳ್ತಾರೆ ಅಂತ ಅವ್ರು ನೋಡಲಿ ಫಸ್ಟಿಗೆ. ಮತ್ತು ಅದು ಆಗೋದಿಲ್ಲ ಇದು ಆಗೋದಿಲ್ಲ ನಮಗೆ ಗೊತ್ತಿಲ್ಲ, ನಾವೆಲ್ಲ ಸಾಮಾನ್ಯ ಜನಗಳು, ಸಾಮಾನ್ಯ ಜನಗಳು ನಾವು. ನಾವು ಯೋಚನೆ ಮಾತ್ರ ಈ ಕಲಿತವರು ಮಾಡೋದಕ್ಕಿಂತ ಜಾಸ್ತಿ ಯೋಚನೆ ನಾವು ಈ ಸಮಾಜಕ್ಕೋಸ್ಕರ, ಈ ದೇಶಕ್ಕೋಸ್ಕರ, ಈ ಧರ್ಮಕ್ಕೋಸ್ಕರ ನಾವು ಮಾಡ್ತಾ ಇದ್ದೇವೆ, ಇದು ಸತ್ಯ. ಮತ್ತು ಅವರು ಏನೋ ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ರಿ, ಅದರಿಂದ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಿ. ಪಾಪ ಅವ್ರು ಕೊಡಬೇಕು ಅವರು, ಯಾಕಂತೇಳಿದರೆ ಅವ್ರ ಮನಸ್ಸಲ್ಲಿ ಇರ್ಬೋದು ಇನ್ನೂ ಜನಗಳು ಹೇಳಬೇಕು, ಎದ್ದದ್ದು ಕಮ್ಮಿ ಆಯಿತು, ನಿಮಗೆ ಎಚ್ಚರ ಆಗಲಿಲ್ಲ, ಇನ್ನೂ ಎದ್ದೇಳಿ, ಇನ್ನು ಹೋರಾಟ ಸ್ವಲ್ಪ ತೀವ್ರ ಥರದಲ್ಲಿ ಮಾಡಿ, ಮತ್ತು ಸ್ವಲ್ಪ ಶಾಂತಿಯನ್ನು ಕದಡುವ ರೀತಿಯಲ್ಲಿ ಮಾಡಬೇಕಾದ್ರೆ ಇವರಂಥವ್ರು ಹೀಗೆ ಸ್ಟೇಟ್ಮೆಂಟ್ ಕೊಟ್ಟರೆ ಒಳ್ಳೆಯದಾಗ್ತದೆ. ಆ ಭಾವನೆ ಇರ್ಬೋದು ಅವ್ರ ಹತ್ರ ಮೋಸ್ಟ್ಲಿ, ಅವ್ರು ಮಾತಾಡುವಾಗ ಆ ರೀತಿ ಕಾಣ್ತದೆ ನಮಗೆ, ಅದು ನಮಗೆ ಗೊತ್ತಿಲ್ಲ ಏನಂತ ಏನಂತ ಹೇಳಿ. ಸರ್ಕಾರವೇ ಅವರ ಸ್ವಇಚ್ಛೆಯಿಂದ ತನಿಖೆ ಕೊಡಬೇಕು, ಕೊಡಬೇಕು ಅವರು ಕೊಡಬೇಕು, ಕೊಡದಿದ್ದರೆ ನಾವೇನು ಮಾಡಬೇಕು ನಮಗೆ ಗೊತ್ತಿದೆ. ಇನ್ನೊಂದು 10-20 ದಿವಸ ಇದೆ, ಅದಕ್ಕೆ ಟೈಮ್ ಇದೆ. ಅದರ ಮಧ್ಯಂತರದಲ್ಲಿ ನಾವೇನು ಮಾಡಬೇಕು, ನಮ್ಮ ಕೆಲಸವನ್ನು ನಾವು ಮಾಡ್ತೇವೆ. ನಾವು ಹೇಳೋದು ಸರ್ಕಾರ ಮಾಡಬೇಕು, ಯಾಕಂತೇಳಿದರೆ ನಮ್ಮನ್ನು ಆಳುವವರು ಮಾಡಿದ ತಪ್ಪಿನಿಂದಾಗಿ ಆದಂಥ ಇದು ಒಂದು ದೊಡ್ಡ ದೊಡ್ಡ ಅಂದರೆ ದೊಡ್ಡ ಅನಾಹುತ ಇದು. ಇದು ರಾಜಕೀಯದವರ ಶಕ್ತಿಯಿಂದಲೇ ಈ ಪ್ರಕರಣವನ್ನು 11 ವರ್ಷ ಜಟಿಲ ರೀತಿಗೆ ತಂದದ್ದು ಅವರು, ರಾಜಕೀಯದವರು, ನಾವಲ್ಲ. ರಾಜಕೀಯದವರು ಮಾಡಿದ ಇಂಫ್ಲುಯೆನ್ಸ್ಗಳು, ಒತ್ತಡಗಳು ಇದೆಲ್ಲ ಸೇರಿ ಈ ಪ್ರಕರಣವನ್ನು ಇವತ್ತು ಮುಚ್ಚಿಸ್ಲಿಕ್ಕೆ ನೋಡಿದ್ದೇ ರಾಜಕೀಯದವರು. ನಾವು ಅವ್ರ ಹತ್ರ ಬೇಡೋದೇನಂತ ಹೇಳಿದರೆ ನಿಮ್ಮ ಕೈಯಿಂದಲೇ ಮುಚ್ಚಿಸ್ಲಿಕ್ಕೆ ನೋಡಿದ್ದು ಇಷ್ಟೇ ತನಕ 11 ವರ್ಷದಲ್ಲಿ. ನಿಮ್ಮ ಕೈಯಿಂದಲೇ ಓಪನ್ ಆಗಬೇಕಾಗುದು. ನಾವು ಓಪನ್ ಮಾಡಬೇಕಾದ್ರೆ ನಾವೇನು ಭಿಕ್ಷೆ ಬಿಡಬೇಕಾ ನಿಮ್ಮ ಹತ್ರ? ಭಿಕ್ಷೆ ಬೇಡುವ ಬೇಡುದ ನಾವು? ಅಲ್ಲ ಅಲ್ಲ, ನಾವು ಪ್ರಜೆಗಳು, ನಮಗೆ ಅಧಿಕಾರ ಇದೆ, ಪ್ರಜೆಗಳಿಗೆ ಅಧಿಕಾರ ಇದೆ. ಪ್ರಜೆಯೇ ದೇವರು ಅಂತ ಹೇಳ್ತಾರೆ, ಏನು ಮಾತಲ್ಲಿ ಮಾತ್ರ ಬೊಗಳೆ ಬಿಡುದಾ? ಓಟಿಗೆ ಆಗೋಗ ಮಾತ್ರ ಬೊಗಳೆ ಬಿಡುದು ಪ್ರಜೆಗಳು ನಮ್ಮ ದೇವರು? ಆ ಹೊತ್ತಿಗೆ ಒಬ್ಬ ಪಿಕ್ಚರ್ ಮಾಡಿದ ತಕ್ಷಣ ಪ್ರಜೆಗಳೇ ನಮ್ಮ ದೇವರು? ಈಗ ಈಗ ಪ್ರಜೆಗಳು ದೇವರಲ್ವ ನ್ಯಾಯ ಕೇಳುವಾಗ? ನಾವು ಹೇಳುವಂಥದ್ದು ನಾವು ಹೇಗೆ ತಗೊಳ್ಬೇಕು ಕಾನೂನನ್ನು ನಾವು ತಗೊಳ್ತೇವೆ, ಏನು ನ್ಯಾಯ ಕೊಡಬೇಕು ಇಡೀ ಸಮಾಜ ಕೊಡ್ತದೆ ಇವತ್ತು. ಯಾಕಂತೇಳಿದರೆ ಇವತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಮಾತ್ರ ಎದ್ದದ್ದಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ ಇದರ ಒಂದು ವ್ಯವಸ್ಥೆ ಆಗ್ತಾ ಉಂಟು, ಅದನ್ನು ನೆನಪಿಸಿಕೊಳ್ಳಿ ರಾಜಕೀಯದವರು. ಮತ್ತು ರಾಜಕೀಯ ಎಲ್ಲಿ ತನಕ ಅಂತ ಹೇಳಿದರೆ ಅವರಿಗೆ ಅಧಿಕಾರ ಇರೋದು 5 ವರ್ಷದಲ್ಲಿ ಮಾತ್ರ, ಜನಗಳಿಗೆ ನಿರಂತರ ಶಕ್ತಿ ಇರ್ತದೆ, ರಾಜಕೀಯಕ್ಕೆ 5 ವರ್ಷ. ಈ ಸಲ ಬೇಡ ಅಂತೇಳಿದ್ರೆ ನೆಕ್ಸ್ಟ್ ತೆಗೆದು ಬಿಸಾಡ್ತಾರೆ. ಈಗ ಉದಾಹರಣೆಗೆ ನೋಡಿ, ಬಿ ಜೆ ಪಿಯವರು ಮಾಡಿದ ತಪ್ಪು ಇದು. ಸೌಜನ್ಯ ಅಂದಿದ್ರೆ ಬರೇ ಸೌಜನ್ಯ ಮಾತ್ರ ಅಲ್ಲ ನೋಡೋದು ಸ್ವಾಮಿ, ಇದು ಇದೊಂದು ಧರ್ಮದ ಪ್ರತೀಕ. ನ್ಯಾಯಪೀಠದಲ್ಲಿ ಆದಂಥ ಅತ್ಯಾಚಾರ ಕೊಲೆ ಪ್ರಕರಣ, ಅದು ಸಹ ಅಪ್ರಾಪ್ತ ಬಾಲಕಿಯ ಮೇಲೆ, ಅಲ್ಲಿ ನ್ಯಾಯ ಸಿಗುವುದಿಲ್ಲ ಅಂತ ಹೇಳಿದರೆ ಸನಾತನ ಹಿಂದೂ ಧರ್ಮ ನಾಶ ಆಗಿ ಹೋಗ್ತದೆ, ಧರ್ಮಕ್ಕೆ ವ್ಯಾಲ್ಯೂ ಇಲ್ಲ, ಬೆಲೆ ಇಲ್ಲದಾಗೆ ಆಗ್ತದೆ. ಅದಕ್ಕೋಸ್ಕರ ಹೇಳುವಂಥದ್ದು ಇದು ಬರೇ ಸೌಜನ್ಯನ ಪ್ರಕರಣ ಮಾತ್ರ ಅಲ್ಲ, ಸೌಜನ್ಯ ಕಾರಣ ಮಾತ್ರ. ಅವಳ ಅತ್ಯಾಚಾರ ಆರೋಪಿಗಳಿಗೆ, ರಕ್ಷಿಸಿದವರಿಗೆ, ಅದರ ಹಿಂದೆ ನಿಂತಂಥ ಕಾಮಂದರಿಗೂ ಕೂಡ ಶಿಕ್ಷೆ ಆಗಬೇಕು. ಯಾರು ಕಾಮಂದರಿದ್ದಾರೆ, ಬೀದಿ ಕಾಮಂದರು, ಇವರಿಗೆಲ್ಲ ಶಿಕ್ಷೆ ಆಗಬೇಕು, ಇದು ನಮ್ಮ ಅಪೇಕ್ಷೆ ಇರುವಂಥದ್ದು. ಅದರ ಜೊತೆ ಜೊತೆಯಾಗಿ ಆ ನ್ಯಾಯಪೀಠಕ್ಕೆ, ಆ ಧರ್ಮಪೀಠಕ್ಕೆ ಚ್ಯುತಿ ಬಂದಿದೆ. ಇವತ್ತು ಎಷ್ಟೋ ಹೆಣ್ಮಕ್ಕಳ ಅತ್ಯಾಚಾರದ ರಕ್ತ ಅಣ್ಣಪ್ಪನ ಮಂಜುನಾಥ ದೇವರ ಮುಖ ಕೆಂಟಿದೆ, ಅದನ್ನು ತೊಳೆಯುವ ಕೆಲಸವನ್ನು ಕೂಡ ನಾವು ಮಾಡ್ತಿದ್ದೇವೆ. ಅದು ಉಳಿದ್ರೆ ಮಾತ್ರ ಈ ದೇಶ ಉಳಿಯುವುದು, ಧರ್ಮ ಉಳಿಯುವುದು ನಿಮಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಅಲ್ಲಿ ನ್ಯಾಯಪೀಠ ಇದೆ, ಅಲ್ಲಿ ಧರ್ಮದ ಸ್ಥಳ ಅದು ಅನ್ನುವಂಥದ್ದು. ಅದರಿಂದಾಗಿ ಹೇಳುವಂಥದ್ದು, ನಾವು ದಯವಿಟ್ಟು ಒಂದು ರೀತಿಯಲ್ಲಿ ಮಾಧ್ಯಮದವರ ಹತ್ರ, ನಾವು ದೊಡ್ಡ ದೊಡ್ಡ ಮಾಧ್ಯಮಗಳೆಲ್ಲ
ಆದಷ್ಟು ನಿದ್ದೆ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಸತ್ಯವನ್ನು ಬರೀರಿ. ಏನು ನಾವು ಹೇಳ್ತೇವೆ, ಸತ್ಯಮೇವ ಜಯತೆ ಅಂತ ಹೇಳಿ. ಸತ್ತ ಮೇಲೆ ಅಲ್ಲ, ಸತ್ತ ಮೇಲೆ ಅಲ್ಲ ನೀವು ಹೊರಡೋದು. ಸತ್ಯವನ್ನು ಬರೀರಿ, ಸಮಾಜಕ್ಕೆ ಸಮಾಜದ ಕಣ್ಣು ತೆರೆಸಿ. ನೀವು ಬಂಧುಗಳೇ, ಸಮಾಜದ ಕಣ್ಣು ತೆರೆಸಿ. ನಿಮ್ಮನ್ನು ಕಾಯ್ತಾ ಇದ್ದೇವೆ ನಾವು. ಮಾಧ್ಯಮದವರನ್ನು, ದೊಡ್ಡ ದೊಡ್ಡ ಮಾಧ್ಯಮಗಳು ಎದುರು ಬರೋದಿಲ್ಲ. ಯಾತಕ್ಕೋಸ್ಕರ ಬರೋದಿಲ್ಲ ಸ್ವಾಮಿ? ನೀವು ನಿಮ್ಗೆ ಏನಾದರೂ ಒತ್ತಡಗಳಿದ್ದೇವ ಇದ್ದಾವ? ಇಷ್ಟು ಸಾವಿರ ವಕೀಲರುಗಳು, ಡಾಕ್ಟರ್ಸ್ಗಳು ಇವತ್ತು ಎದುರು ಬಂದು ಮಾತಾಡ್ತಾರೆ, ಅನ್ಯಾಯ ಆಗಿದೆ, ಅನ್ಯಾಯ ಆಗಿದೆ. ತಪ್ಪಾಗಾದರೆ ಇಷ್ಟು ಯೂಟ್ಯೂಬರ್ಸ್, ಇಷ್ಟು ವಾಟ್ಸಪ್, ಫೇಸ್ಬುಕ್ಗಳು, ಎಷ್ಟೆಷ್ಟು ಚಾನಲ್ಗಳು ಇವತ್ತು ಸಣ್ಣ ಸಣ್ಣದು, ಎಷ್ಟು ಒಂದು ಪ್ರಕಾರವಾದ ಒಂದು ನ್ಯೂಸನ್ನು, ಸುದ್ದಿಯನ್ನು ಇಡೀ ಸಮಾಜಕ್ಕೆ ಕೊಡ್ತಾ ಇದೆ. ರಾಜ್ಯ ರಾಷ್ಟ್ರದಲ್ಲಿ ಜನಗಳು ಎದ್ದೇಳ್ತಾ ಇದ್ದಾರೆ. ಅರೆ ನಿಮಗೇನು ದಾಡಿಯಪ್ಪ ದೊಡ್ಡ ದೊಡ್ಡ ಟಿ ವಿಯವರಿಗೆ, ಪೇಪರ್ನವರಿಗೆಲ್ಲ ಅಂತ ಕೇಳುವಂಥದ್ದು ನಾವು? ನಿಮ್ಗೇನು ದಾಡಿ? ನೀವೇನು ಬಕೆಟುಗಳ ಕೇಳಬೇಕಲ್ಲ ನಾವು? ನೇರ ಕೇಳೋದು ನಾನು. ಮನೆಯಿಂದ ಕುಂದಾಪುರದಲ್ಲಿ ಎಷ್ಟು ದೊಡ್ಡ ಸಭೆ ಆಯಿತು. ನಮಗೆ ಸಂತೋಷ ಬಿಡಿ, ನಮ್ಮ ವಿರೋಧಿಗಳಿಗೂ ಕೂಡ ಸಂತೋಷ ಆಗಿದ್ದಾರೆ, ನಮ್ಮ ವಿರುದ್ಧ ಇಷ್ಟು ಜನ ಇದ್ದಾರೆ ಅಂತ ಹೇಳಿದರೆ. ಆದರೆ ಈ ಮಾಧ್ಯಮದವರಿಗೆ ಇನ್ನೂ ಕಣ್ಣು ಬಿಡಲಿಲ್ಲ ಅಂತ ಹೇಳಿದರೆ ಸತ್ತಿದ್ದಾರೆ ಅಂತ ಕೇಳೋದು ನಾನು. ನೋವಲ್ಲಿ ಕೇಳೋದು ನಾನು. ನನಗೇನು ಅಪೇಕ್ಷೆ ಇಲ್ಲ. ಬರೆಯದಿದ್ದರೆ ಹೋಗಲಿ, ಅಣ್ಣಪ್ಪನ ಮಂಜುನಾಥನ ಶಾಪ. ಸಂತಾನ ಕುಟುಂಬ ನಾಶ ಆಗಿ ಹೋಗ್ತದೆ, ಸಂತಾನ ಕುಟುಂಬ. ಇವತ್ತು ಆಗಿದ ಪ್ರಕರಣ ನ್ಯಾಯಪೀಠದಲ್ಲಿ, ಇವರೇನು ಬರೆಯದಿದ್ದರೆ ಮತ್ತೆ ಯಾಕೆ ಇರೋದು, ಯಾಕೆ ಪೇಪರ್ ಯಾಕೆ ಇರೋದು? ಇಡೀ ಟಾಯ್ಲೆಟಲ್ಲಿ ಕೊಂಡೋಗಿ ಇಡೀ ಸ್ವಾಮಿ, ಟಿಶ್ಯೂ ಪೇಪರ್ ಆಗಿ ನಿಮ್ಮದು ಪೇಪರ್ಗಳನ್ನ ದೊಡ್ಡ ದೊಡ್ಡದು. ಇದು ಹೇಳುವಂಥದ್ದು, ಬರೆಯದಿದ್ರೆ ಬರಿಬೇಡಿ. ಯಾಕೆ ಅತ್ಯಾಚಾರಿಗಳದ್ದು ಬರೀತೀರ ನೀವು? ಎಲ್ಲೆಲ್ಲಿದ್ದು ಸುದ್ದಿ ಬರೀತೀರಲ್ಲ, ಯಾರು ಈ ಕಾಮಂದರು, ನಿಮ್ಮ ಅಪ್ಪಂದಿರ ಕೇಳಬೇಕಲ್ಲ ನಾವು ಮಾಧ್ಯಮದವ್ರಿಗೆ. ಯಾಕಂತೇಳಿದರೆ ನೋವು, 11 ವರ್ಷದ ನೋವು ಇದೆ ನಮ್ಮ ಹತ್ರ. ಏನು ಮಾಡ್ತಿದ್ದೀರಿ ನೀವು ಮಾಧ್ಯಮದವರು? ನೀವು ಕೇಳಬೇಕಲ್ಲ ನಾವು. ಸಣ್ಣ ಸಣ್ಣ ಮಾಧ್ಯಮಗಳು ಹಾಕೋದು ಬಿಡಿ, ನಮಗೆ ಇದೇ ಸಾಕು. ಸಣ್ಣ ಸಣ್ಣ ಮಾಧ್ಯಮಗಳೇ ಸಾಕು ಸ್ವಾಮಿ, ಇಡೀ ರಾಷ್ಟ್ರವನ್ನೇ ಎದ್ದೇಳಿಸ್ತಾ ಇದೆ. ನಿಮ್ಮದು ಬೇಡ. ಹಾಗಾದ್ರೆ ನಿಮ್ಮ ಪೇಪರ್ ಯಾಕೆ ಟಾಯ್ಲೆಟಲ್ಲಿ ಇಡ್ಲಿಕ್ಕೆ ಅಂತ ಕೇಳುವಂಥದ್ದು? ನೇರವಾಗಿ ಪ್ರಶ್ನೆ ನಂದು, ನಾನು ಯಾರನ್ನು ದೂಷಣೆ ಮಾಡೋದಲ್ಲ, ನೋವು ನಮ್ಮ ಹತ್ರ ಇದೆ, ಸತ್ಯವನ್ನು ಬರೀರಿ ಸ್ವಾಮಿ. ಎಷ್ಟು ಸಲ, 11 ವರ್ಷದಿಂದ 1000 ಸಲ ಹೇಳಿದ್ದೀನಿ, ಸತ್ಯ ಬರೀರಿ, ಸತ್ಯ ಬರೀರಿ, ಸತ್ಯ ಬರೀರಿ. ನಮ್ಮದು ತಪ್ಪಿದ್ರೆ ಅದನ್ನು ಬರೀರಿ ನೀವು, ಬರೀರಿ. ಅರೆ ಬರೆಯೋದೇ ಇಲ್ಲ ಅವ್ರು ನಮ್ದು ಅಂತೇಳಿ. ಮೊನ್ನೆ ಯಾರೋ ಒಬ್ಬ ಉದಯವಾಣಿ ಒಬ್ಬ ಯಾರು ಹೇಳ್ತಾನೆ, ಇಲ್ಲಿದ್ದಾರಂತ ಗೊತ್ತಿಲ್ಲ ಉದಯವಾಣಿಯವರು, ಉದಯವಾಣಿ ಅಲ್ಲಿ ಒಬ್ಬ ರಿಪೋರ್ಟರ್ ಹೇಳ್ತಾನಂತೆ, ನಮ್ದೇನು ಏನು ಏನಂತೆ ಅವರು, ಏನೋ ಅಲ್ಲಲ್ಲ, ಅದಲ್ಲ, ಕುಂದಾಪುರದಲ್ಲಿ ನ್ಯೂಸ್ ಬರಲಿಲ್ಲಲ್ಲ. ಅವ್ರ ಹತ್ರ ಕೇಳಿದ್ದಕ್ಕೆ, ಉದಯನಿ ಅವ್ರ ಹತ್ರ, ಅವ್ರು ಹೇಳ್ದಂತೆ ನಮ್ದು. ಅವರು ಏನು ಏನು ಹೇಳ್ತಾರೆ ಅದು ನಮಗೆ ಬರೋದಿಲ್ಲ. ಅಲ್ಲ, ಆ್ಯಡ್ ಆ್ಯಡ್ ಇದೆ ಬಿಡಿ, ಅದು ಅಲ್ಲ ಅವ್ರು ನಮ್ದೇನು ಏನು ಡೈರೆಕ್ಟರ್ ಅಲ್ಲ ಸ್ವಾಮಿ. ಅದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ. ಇಂಗ್ಲೀಷ್ ನಾವೆಲ್ಲ ಅನ್ಪಡ್ಗಳು ಸ್ವಾಮಿ. 7ನೇ ಕ್ಲಾಸು 7.5 ಕ್ಲಾಸ್ ಕಲ್ತದ್ದು ನಾವು. ನಮಗೆ ಇದೆಲ್ಲ ಕಾನೂನು ಗೀನೂನು ಈ ದೊಡ್ಡ ದೊಡ್ಡ ಇಂಗ್ಲೀಷ್ಗಳು ಬರೋದಿಲ್ಲ ನಮಗೆ. ಸಂಪಾದಕ ಅಲ್ಲ ಸ್ವಾಮಿ ಇವರ, ಏನು ಉದಯವಾಣಿ ಅವರು ಹೆಂಚಿನ ಏಜೆಂಡಾ? ಏನು ಏಜೆಂಡಾ? ಏನು ದೊಡ್ಡ ಜನ ಅಂತ ಅವ್ರದ್ದು ಯಾರ ಅಪ್ಪನ ಹೇಗೆಂದು ಏನಂತ ಗೊತ್ತಿಲ್ಲ ನನಗೆ. ಹಾಗೆ ಹಾಗೆ ಇರೋರು, ಅವ್ರದ್ದೆಲ್ಲ ಬರೀಲಿಕ್ಕೆ ಆಗೋದಿಲ್ಲ ಅಂತೇಳಿ. ಇದನ್ನು ಕೇಳುವಾಗ ನಮಗೆ ನಾಚಿಗೆ ಆಗ್ತದೆ. ಇಂಗ್ಲೀಷಲ್ಲಿ ಏನೇ ಹೇಳ್ತಾರೆ ಅದಕ್ಕೆ, ಹಾಂ ಗಾಡ್ ಫಾದರ್, ಹಾಂ ಗಾಡ್ ಫಾದರ್, ಹಾಂ ಇಂಗ್ಲೀಷಿನ ಅಪ್ಪ. ಹಾಗಾಗಿ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ ಅವರಿಗೆ ಅಂತ ಹೇಳ್ತಾರಂತೆ. ಹಾಗಾದರೆ ಪೇಪರ್ ಬಂದ್ ಮಾಡಿ, ಬಂದ್ ಮಾಡಿ ಸ್ವಾಮಿ ನಿಮ್ಮ ಪೇಪರನ್ನು. ಇಲ್ಲಾದರೆ ಮಾಡಿಸ್ತಾರೆ ಜನಗಳು, ಸತ್ಯವನ್ನು ತೆರೆಸಿ ಹೇಳಲಿಕ್ಕೆ ಇರುವುದು ಪೇಪರ್ಗಳು ಹೇಳುವಂಥದ್ದು, ಬೇರೆ ಏನಿಲ್ಲ. ಅಲ್ಲಿ ಆನೆ ಇಲ್ಲ, ಒಂಟೇನೂ ಇಲ್ಲ, ಕತ್ತೇನಿಲ್ಲ. ಅದೇನು ಒಂದು, ನೀವು ಮಾಧ್ಯಮದವರಿಗೆ ನಿಮಗೆ ಗೊತ್ತಿದೆ, ಒಂದು ಆನೆ ಪ್ರಮಾಣ. ಪ್ರಮಾಣ ಅಂದರೆ ಏನು? ಪ್ರಮಾಣ ಅಂದರೆ ಏನು ಸ್ವಾಮಿ? ಪ್ರಮಾಣ ಅಂತ ಹೇಳಿದರೆ ತೂಕ, ತೂಕ. ಒಂದು ಕೇಸ್ ಏನು, ಸೌಜನ್ಯನ ಮನೆಯವರು, ಮಾವನ ಅವರ ತಾಯಿಯ ಅದನ್ನು ಇಂಥವ್ರ ಆರೋಪಿ ಅಂತ ಹೇಳಿದ್ದಾರೆ. ಅದು ಕೋರ್ಟಲ್ಲಿ ಇದೆ, ಇನ್ನೂ ಮುಗಿಲಿಲ್ಲ. ಇವರು ಮುಗಿದಿದೆ ಅಂತ ಹೇಳಿದರೆ ಮುಗಿಲಿಕ್ಕೆ ಸ್ವಲ್ಪ ಬಾಕಿ ಇದೆ ನೋಡಿ, ಅದು ಹೇಗೆ ಮುಗಿತದೆ ಅಂತೇಳಿ. ಅದು ಮತ್ತೆ ಇರುವಂಥದ್ದು ಕೋರ್ಟಲ್ಲಿ ಇರುವಾಗ ನ್ಯಾಯ ಪ್ರಮಾಣ ಆಗ್ತದ? ಅದು ಸವಿ ವಿಶ್ವ ಹಿಂದೂ ಪರಿಷತ್ತಿನವರು, ಬಜರಂಗದಳದವರು ಈ ಸೌಜನ್ಯಲ ತಾಯಿಯನ್ನು ಭಾಳಷ್ಟು ಕಷ್ಟಪಟ್ಟು ಇಷ್ಟ ತನಕ ಧರ್ಮಸ್ಥಳದ 11 ವರ್ಷದಲ್ಲಿ ಮಾನ ಮರ್ಯಾದೆಯನ್ನು ಸ್ವಲ್ಪ ಆದರೂ ಉಳಿಸಿಕ್ಕೆ ಪ್ರಯತ್ನ ಪಟ್ಟಂಥ ಈ ವಿಶ್ವ ಹಿಂದೂ ಪರಿಷತ್ತು ಬಜರಂಗದಳ ಕಾರ್ಯಕರ್ತರು
नायक मन कूत मात्र बोगले बिड़ो कार्यकर्त ते न्याय को मोन्े कर्क अली गेटली लाक गेटली लाक एंडोमेंट देवस्थान गेटली लाक विश्वमटली विश्व हिंदू परिषत् भजरंग दल केस धर्मकोस्कर यह देश देवस्थान उली धर्म उली सत्य उली हिंदुत्व उली अवरिगे निर्बंध वंदे वंदु भगद्वजन ओळगे कोंडोगलिक्के बिडलिल्ल 1083 86ರಲ್ಲೆಲ್ಲ ಇದೇ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷನ ಸ್ಥಾನದಲ್ಲಿ ಅದೇ ಉಜಿರೆ ಗ್ರೌಂಡ್ ಅಲ್ಲಿ ಒಂದು ವಿಶ್ವ ಹಿಂದಿನ ಮುತಾಲಿಕೆಯನ್ನು ನೋಡಿದವರು ಅಲ್ಲಿ ಕೂತವರು ಅಧ್ಯಕ್ಷರಾಗಿ 2013 ಅಲ್ಲಿ ಕೂಡ ಅಧ್ಯಕ್ಷ ಆಗಿದ್ರು ಅವರು ಅಂತ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು ತಾಯಿಯನ್ನು ಅಣ್ಣಪ್ಪ ಬೆಟ್ಟಕ್ಕೆ ಒಂದು ಕೈ ಮುಗಿಲಿಕ್ಕೆ ನ್ಯಾಯ ಕೇಳಲಿಕ್ಕೆ ದೈವವನ್ನು ಬೇಡಲಿಕ್ಕೆ ಹೋಗ್ತೇವೆ ಅಂತ ಹೇಳಿದ್ರೆ ಗೇಟಲ್ಲೇ ನಿಲ್ಲಿಸ್ತಾರೆ ಯಾರು ಇವರ ಅಪ್ಪಂದ ಆಸ್ತಿಯ ಸಾರ್ವಜನಿಕ ಮಾರ್ಗ ಪಟ್ರಮೆಗೆ ಹೋಗುವಂತ ಸರ್ಕಾರಿ ಮಾರ್ಗ ಅದಕ್ಕೆ ಅಡ್ಡ ಬೇಲಿ ಹಾಕಿದ್ದು ಅದಕ್ಕೆ ಇಲ್ಲಿ ಒಬ್ಬ ಎಸ್ಪಿ ಅದಕ್ಕೆ ತಡೆ ಅರೆ ಭಗವದ್ವಜ ಎಲ್ಲಿ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿ ಕೂಡ ಭಗವದ್ವಜ ಇದೆ ಅಲ್ಲಿ ಕಾಣ್ತೇವೆ ನಾವು ಈಗ ಎಲ್ಲೆಲ್ಲಿ ಕೆಲವು ಏರಿಯಾದಲ್ಲಿ ಪಾಕಿಸ್ತಾನದಲ್ಲೂ ಕೂಡ ಭಗವದ್ವಜ ಇದೆ ಆದರೆ ಭಾರತ ದೇಶದ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ದೇವಸ್ಥಾನದ ಒಳಗಡೆ ಬಾವುಟವನ್ನು ಭಗವದ್ವಜನ್ನು ಕೊಂಡೋಗ್ಲಿಕ್ಕೆ ಇಲ್ಲ ಅಂತ ಹೇಳಿದ್ರೆ ಸನಾತನ ಹಿಂದೂ ಧರ್ಮ ಸತ್ಯ ಹೋಗಿದೆ ಅಂತ ಹೇಳಬೇಕು ನಾವು ಹಿಂದೂ ಧರ್ಮ ಉಳಿದಿಲ್ಲ ಇಲ್ಲಿ ಇದನ್ನು ಪ್ರಶ್ನೆ ಮಾಡಿದ್ರೆ ಬೇಜಾರಾಗ್ತದ ಯಾರು ಮಾಡಿದಂತ ತಪ್ಪು ನಾವುಗಳು ಇಷ್ಟ ತನಕ ಕೊಟ್ಟಂತ ಅವಕಾಶಗಳು ಆ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಂಡು ಸ್ವಾರ್ಥಕ್ಕೋಸ್ಕರ ಈ ಸಮಾಜವನ್ನು ಹಾಳು ಮಾಡಿದಂತ ಪಾಪಿಗಳು ನಾವು ಹೇಳಿದ್ರೆ ಬೇಜಾರಾಗ್ತದೆ ಅವರಿಗೆ ನೋವಾಗ್ತದೆ ನಾನು ದಯವಿಟ್ಟು ಹೇಳುವಂಥದ್ದು ಇದನ್ನೆಲ್ಲ ಈ ಸತ್ಯವನ್ನು ಮಾಧ್ಯಮದವರು ಇನ್ನೂ ಸ್ವಲ್ಪ ಬಿಚ್ಚಿದ್ರೆ ಅವತ್ತೇ ಬಿಚ್ಚಿದ್ರೆ ಇಷ್ಟ ತನಕ ಆರೋಪಿಗಳು ಜೈಲಲ್ಲಿ ಇರ್ತಿದ್ರು ಮರಣದಂಡನೆ ಆಗ್ತಿತ್ತು ಈ 11 ವರ್ಷ ಬೇಕಾಗಿರಲಿಲ್ಲ ಬೇಕಾಗಿರಲಿಲ್ಲ ಇದನ್ನು ನಾನು ಮಾಧ್ಯಮದ ಮುಖಾಂತರ ಹೇಳುವಂಥದ್ದು ಸಮಾಜಕ್ಕೆ ಇದರಲ್ಲಿ ಸತ್ಯ ಇದೆ ನ್ಯಾಯ ಇದೆ ಧರ್ಮ ಇದೆ ಆದಷ್ಟು ಬೇಗ ಎಲ್ಲ ಜನಗಳು ಒಟ್ಟಿಗೆ ಸೇರಿದ್ರೆ ಇದನ್ನು ಒಂದು ಸತ್ಯವನ್ನು ಧರ್ಮವನ್ನು ನ್ಯಾಯವನ್ನು ಮೂರನ್ನು ಈ ಸೌಜನ್ಯ ಹೋರಾಟದಲ್ಲಿ ನಮಗೆ ನೋಡಲಿಕ್ಕೆ ಆಗ್ತದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ